ಡಿಪ್ರೆಸ್ ಆಗೋಗಿದ್ದೀನಿ ನಾನು ಅಂತ. ಮತ್ತೆ ಬಿಟ್ಬಿಟ್ಟು ಮನೇಲಿ ಇರಬೇಕು. ದುಡ್ಡು ಸರಿ, ಸೀದಾ ಆಫೀಸ್ಗೆ ಹೋಗು, ಬೇಗ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋಣ. ಅಣ್ಣ ಆಫೀಸಲ್ಲಿ ಆದ ಡಿಪ್ರೆಷನ್ ಅಣ್ಣ, ಯಾವಾಗ ನೋಡಲಿ ಬಾಸ್ ಬೈತಾರೆ, ಯಾವಾಗ ನೋಡಲಿ ಕೊಲೀಗ್ಸು ಬರೀ ಬತ್ತಿ ಇಡ್ತಿರ್ತಾರೆ, ಯಾವಾಗ ನೋಡಲಿ ಕ್ಲೈಂಟ್ಸು ಬರೀ ಅವಾಜ್ ಹಾಕ್ತಿರ್ತಾರೆ. ಬೇಜಾರಾಗೋಗಿದೆ ಅಣ್ಣ, ಬರೀ ಪ್ರೆಷರು ಪ್ರೆಷರು ಅಂತ. ಒಳ್ಳೆ ತಾನೇ ಪ್ರೆಷರ್ ಆದರೆ ನೀನು ಹೋಗ್ಬಿಡು ಟಾಯ್ಲೆಟ್ಗೆ ಅಣ್ಣ. ಆ ಥರ ಪ್ರೆಷರ್ ಅಲ್ಲ ಅಣ್ಣ, ಬಡ್ಡೆ ತದೆ ನಂಗೂ ಗೊತ್ತು, ನಾನು ಕಂಪ್ನಿಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ, ಎಲ್ಲ ಆಗಿಬಿಟ್ಟಿರೋನು. ಓಕೆ, ಆ ಸ್ಟೋರಿ ಇನ್ನೂ ಮುಂದೆ. ಆಮೇಲೆ ಈಗ ನೀನು ಆಫೀಸ್ಗೆ ಹೋಗ್ತೀಯಲ್ವಾ, ಹಿಂದಿಲಿ ಒಂದು ಸೇಯಿಂಗ್ ಇದೆ, ಟೆನ್ಷನ್ ದೇನೇಕಾ ಟೆನ್ಷನ್ ಲೇನೇಕಾ ನೈ, ಆದರೆ ಟೆನ್ಷನ್ನು ಬೇರೆಯವ್ರು ಕೊಡಬೇಕು ತೊಗೋಬಾರ್ದು ಅಂತ. ಅರ್ಥಾಯ್ತಾ? ಏನು ಮಾಡೋ, ಆಫೀಸಲ್ಲಿ ಹೋಗು, ಶಾಂತಿಯಿಂದ ಕಂಪ್ಯೂಟರ್ ಮಾಡು, ನೀನು ಕಂಪ್ಯೂಟರ್ ಇಂಜಿನಿಯರ್ ಅಲ್ವಾ, ಕೆಲಸ ಮಾಡು ಆರಾಮಾಗೆ. ಕಲೀಗ್ಸ್ ಪಕ್ಕ ಕೂತಿರೋರಿಗೆ ಹಾಯ್ ಗುಡ್ ಮಾರ್ನಿಂಗ್ ಅನ್ನು, ಅವ್ನು ನಿನ್ನ ಮೇಲೆ ಖುಷಿ ಇದ್ರೆ ಹಾಯ್ ಗುಡ್ ಮಾರ್ನಿಂಗ್ ಅಂತಾನೆ, ಅವ್ನು ನಿನ್ನ ಮೇಲೆ ಖುಷಿ ಇಲ್ಲ ಅಂದ್ರೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತಾನೆ. ಅದು ಏನಂತಾನೆ ಅಂತಾರೆ, ನೀನು ಕೆಲಸಲ್ಲ, ನೋ ಪ್ರಾಬ್ಲಮ್, ಶಾಂತಿಯಿಂದ ಕೂತ್ಕೋ, ಕೆಲಸ ಶುರು ಮಾಡು. ವಿನಾಕಾರಣ ಫೇಸ್ಬುಕ್ಕು, ಯೂಟ್ಯೂಬು, ಇಮೇಲು, ಜಿಮೇಲು ಎಲ್ಲ ಆಫೀಸಲ್ಲಿ ನೋಡ್ಬೇಡ, ನಿಯತ್ತ ಕೆಲಸ ಮಾಡೋ, ಅನ್ನ ನೀರು ಕೊಡೋ ಕೆಲಸಕ್ಕೆ ಮೋಸ ಮಾಡೋ ತಪ್ಪು. ಕೆಲಸ ಮಾಡಿ ಸುಸ್ತಾದ್ರೆ ಏನು ಮಾಡಲಿ ಅಣ್ಣ, ಇಡೀ ದಿನ ಕೆಲಸ ಮಾಡ್ತಿರ್ತೀನಲ್ಲ ಅಂತ ಹೇಳು. ಡೀಪ್ ಬ್ರೀತ್ ಮಾಡು, ಮುಖ ತೊಳ್ಕೊ, ನೀರು ಕುಡ್ಕೊಂಬಾ, ಟಾಯ್ಲೆಟ್ಗೆ ಹೋಗು, ಶಾಂತಿಯಿಂದ ಕೂತ್ಕೊಂಡು ನಿದ್ದೆ ಮಾಡು. ಬಾಸ್ ಬಂದ್ರೆ ಅವಾಜ್ ಹಾಕಿದ್ರೆ ಅದಾ, ಬಾಸ್ ಕಣ್ಣಲ್ಲಿ ಕಂಡಿಟ್ಟು ನೋಡ್ಕೊಂಡು ಒಂದು ಸ್ಮೈಲ್ ಕೊಡು. ನಿನ್ನ ಗರ್ಲ್ಫ್ರೆಂಡ್ಗೆ ಹೆಂಗೆ ಕೊಡ್ತಿದ್ದೆ ಸ್ಮೈಲ್? ಸೇಮ್ ಸ್ಮೈಲ್. ಹಂಗಂತ ಹೋಗ್ಬಿಟ್ಟ ಆಮೇಲೆ ಬಾಸ್ ಜೊತೆ ಪ್ರೀತಿ ಮಾಡಿಬಿಡ್ಬೇಡ. ದಿಸ್ ಈಸ್ ಎ ಹಂಬಲ್ ಸ್ಮೈಲ್. ಎಸ್ ಬಾಸ್, ಸಾರಿ ಬಾಸ್, ಓಕೆ ಬಾಸ್, ಇವು ಮೂರು ಲೈನ್ ನಾಮಕ ಇಟ್ಕೊ. ಬಾಸ್ ಏನು ಹೇಳಲಿ, ಇವು ಮೂರು ಲೈನ್ ಬಿಟ್ಬಿಡಿ, ಏನು ಹೇಳ್ಬೇಡ. ಎಸ್ ಬಾಸ್, ಸಾರಿ ಬಾಸ್, ಓಕೆ ಬಾಸ್, ಓಕೆ ಬಾಸ್, ಎಸ್ ಬಾಸ್, ಸಾರಿ ಬಾಸ್, ಸಾರಿ ಬಾಸ್, ಸಾರಿ ಬಾಸ್, ಎಸ್ ಬಾಸ್, ಎಸ್ ಬಾಸ್, ಓಕೆ ಬಾಸ್, ಓಕೆ ಬಾಸ್, ಸಾರಿ ಬಾಸ್, ಎಸ್ ಬಾಸ್. ಕಾಂಬಿನೇಷನ್ ಆಫ್ ದಿಸ್ ತ್ರೀ, ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಳ್ತಾರೆ, ಇದನ್ನು ಕಂಬೈನ್ ಮಾಡಿದ್ರೆ 3C2, ಆ 2 to the power of 3, 8. ಆ 8 ಪುನಃ ಇನ್ನೊಂದರ ಜೊತೆ ಕಂಬೈನ್ ಮಾಡುವ, ಆಕ್ಸೆಂಟ್ ಚೇಂಜ್ ಮಾಡು. ಎಸ್ ಬಾಸ್, ಓಕೆ ಬಾಸ್, ಸಾರಿ ಬಾಸ್. ಮ್ಯೂಸಿಕ್ ಕೊಡು. ಬಾಸ್ ಸೈಲೆಂಟಾಗಿ ಹೋಗ್ತಾನೆ. ಕ್ಲೈಂಟ್ ಬರ್ತಾನೆ. ಅಣ್ಣ ನೀವು ಕ್ಲೈಂಟ್ ಅಂತ ತಕ್ಷಣ ಅಣ್ಣ, ಕ್ಲೈಂಟ್ಗಳು ಬಂದು ಬೇಜಾನ ಆವಾಸ ಬಿಡ್ತಾರೆ ಅಣ್ಣ, ನೀವು ಆ ಕೆಲಸ ಮಾಡಿಲ್ಲ, ಈ ಕೆಲಸ ಮಾಡಿಲ್ಲ, ನಿಮ್ಮ ಕಂಪ್ನಿನ ಪ್ರಾಜೆಕ್ಟ್ ವಾಪಸ್ ತೊಗೊಂಡ್ಬರ್ತೀವಿ ಅಂತ. ಏನಲ್ಲಿ ಅಣ್ಣ, ತಗೊಳ್ಳಿ, ಕಂಪ್ನಿನ ಪ್ರಾಜೆಕ್ಟ್ ತೊಗೊಂಡು ಬೇರೆಯವ್ರಿಗೆ ಕೊಡಿ. ಇನ್ ದ ಮಿಡ್ ಆಫ್ ದ ಪ್ರಾಜೆಕ್ಟ್ ಇಫ್ ಯು ಗಿವ್ ಟು ಸಮ್ಒನ್ ಎಲ್ಸ್ ಐ ನೋ ವಾಟ್ ವಿಲ್ ಹ್ಯಾಪನ್, ಗೋ ಅಹೆಡ್ ಮ್ಯಾನ್ ಅನ್ನಿ. ಬಟ್ ನಿಮ್ಮ ಬಾಸ್ ಬಂದ ತಕ್ಷಣ, ನೋ ಸರ್ ಪ್ಲೀಸ್ ಕೋಆಪ್ರೇಟ್ ಸರ್, ಐ ವಿಲ್ ಕೋಆಪ್ರೇಟ್ ಸರ್, ನೋ ಸರ್ ಅನ್ನಿ. ಬಾಸ್ ಇಲ್ಲದ ಕ್ಲೈಂಟ್ ಮೇಲೆ ಆವಾಸ್ ಬಿಡಲ್ಲ. ವಾವ್ ಅಣ್ಣ, ಏನ್ ಐಡಿಯಾ ಕೊಟ್ರ ಅಣ್ಣ ನೀವು, ಬಟ್ಟೆ ನೋ ಬ್ಯಾಡ್ ವರ್ಡ್ಸ್. ಓಕೆ, ಅವ್ನ ಬಡ್ಡೆ ತದೇ ಸರಿಯಾಗಿ ಕ್ಲೈಂಟ್ಗೆ ಇವತ್ತು ಬಿಡಿಸ್ತೀನಣ್ಣ. ಏನ ಗ್ರಾಚಾರ, ಬಿಡ್ಸ್ ಬಿಡ್ಸ್, ಹಂಗಂತ ಕೆಲಸ ಕಳ್ಕೊಂಬಿಡ್ಬೇಡ, ಆಮೇಲೆ ಮನೇಲಿದ್ರೆ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್, ಕೆಲಸ ಕಳ್ಕೊಬಾರ್ದು ಯಾವುದೇ ಕಾರಣಕ್ಕೆ. ಓಕೆ, ಪಿಂಕ್ ಸ್ಲಿಪ್ ಹಿಂಗ್ ಸ್ಲಿಪ್ ಎಲ್ಲ ತೊಗೊಂಬಿಡ್ಬೇಡ. ಓಕೆ ಓಕೆ ಅಣ್ಣ, ಸೊ ವಾಟ್ ಟು ಡೂ ನೆಕ್ಸ್ಟ್ ಅಣ್ಣ? ಓಕೆ, ಕ್ಲೈಂಟ್ದು ಹೇಳಿದ್ರ, ಬಾಸ್ ಹೇಳಿದ್ರ, ಈ ಕಲೀಗ್ಸ್ದು ಎಲ್ಲ ಮ್ಯಾನೇಜ್ ಮಾಡ್ತೀರಿ, ಆಫೀಸ್ ಮಧ್ಯಾಹ್ನ ಊಟ ಮಾಡ್ತೀನಿ, ಬೇಗ ಊಟ ಮಾಡಬೇಕು, 15 ನಿಮಿಷದಲ್ಲಿ ಊಟ ಮಾಡಬೇಕು, ಲಂಚ್ ಅವರ್ ಎಷ್ಟು ಅಣ್ಣ? ಬರೀ 30 ಮಿನಿಟ್ಸ್ ಅಣ್ಣ. ಓಕೆ, ಲಂಚ್ ಅವರ್ ಎಷ್ಟು? 1 to 1:30 ಅಣ್ಣ. ಓಕೆ, 12:50 ಎದ್ಬಿಡು, ಮುಖ ತೊಳ್ಕೊ, ಎಲ್ಲ ಮಾಡ್ಕೊ, 12:55 ಹೋಗ್ಬಿಡು ಊಟಕ್ಕೆ, 1:10 ಒಳಗೆ ಊಟ ಮುಗಿಸು ಅಣ್ಣ. ಅಷ್ಟು ಬೇಗ ಆಗ, ಕಮ್ಮಿ ತಿನ್ನು ಅಣ್ಣ, ಕಮ್ಮಿ ತಿನ್ನೋಕೆ ಪ್ರಾಬ್ಲಮ್, ಬರ್ಡೇ ಇರ್ತದೆ, ಮಧ್ಯಾಹ್ನದ ಹೊತ್ತು ನಿದ್ದೆ ಹೊಡಿಕೆ ಆಫೀಸಲ್ಲಿ, ಅದಕ್ಕೆ ನೀನು ಕಮ್ಮಿ ತಿನ್ನು. ಓಕೆ ಡನ್ ಅಣ್ಣ, ಕಮ್ಮಿ ತಿನ್ನು, ಬಟ್ 1:10 to 1:25 or 1:20 10 minutes ಗೋ ಫಾರ್ ಎ ವಾಕ್, ಬಿಗ್ ವಾಕ್, ಇಟ್ ರಿಡ್ಯೂಸಸ್ ಯುವರ್ ಸ್ಟ್ರೆಸ್. ಡನ್ ಅಣ್ಣ, 1:20 to 1:30 ಇನ್ ಯುವರ್ ಸೀಟ್. ಯಾವ ಥರ ಸೀಟ್ ಕೊಟ್ಟಿದ್ದಾರೆ ಆಫೀಸಲ್ಲಿ? ಗಾಡ್ರೇಜ ಮರದ್ದ? ಏ ಅಣ್ಣ, ಸಾಫ್ಟ್ವೇರ್ ಕಂಪ್ನಿ ಏನಣ್ಣ ನೀವು, ಒಳ್ಳೆ ಎಗ್ರೋನಾಮಿಕ್ ಚೇರ್ ಕೊಟ್ಟಿದ್ದಾರೆ. ಎಕನಾಮಿಕ್ ಚೇರ್ ಯಾಕೆ ಕೊಟ್ಟಿದ್ದಾರೆ ಹೇಳು? ಮಧ್ಯಾಹ್ನದ ಮರದಕ್ಕೆ ಚೇರ್ ಕೆಳಗೆ ಒಂದು ನಾಬ್ ಇರುತ್ತೆ, ಅದನ್ನು ರೈಟ್ ಎಳಿ, ಚೇರ್ ಹೈಟ್ ಕಮ್ಮಿ ಮಾಡು, ಚೇರ್ ಒಳ್ಳೆ ಬಕೆಟ್ ರಟ್ಟಿಂಗ್ ತಗೋ.